ಸ್ನೇಹಿತರೆ, ಇವತ್ತು ಆಸ್ತಿಕ ಶಾಸ್ತ್ರಿಗಳ ಮಗಳ ಮದುವೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ. ಅರಣ್ಯ ಬೆಳೆಸುವ ಉದ್ದೇಶದಿಂದ ಒಳ್ಳೆಯ ಗಿಡಗಳನ್ನು ಮದುವೆ ಮನೆಗೆ ಬಂದವರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಬೇರೆ ಯಾವ ಉಡುಗೊರೆ ಇಲ್ಲ, ಇಲ್ಲಿ ಗಿಡಗಳೇ ಕೊಡ್ತಾ ಇದ್ದಾರೆ. ನೋಡಿ, ಶಾಸ್ತ್ರಿಗಳು ಗಂಡ ಹೆಂಡತಿ ಸಾಂಕೇತಿಕವಾಗಿ ಗುರುಗಳಾದ ಅನಂತ ಹಲಸಿನಕಟ್ಟೆ ಅನಂತಪದ ಇತ್ತಲ್ರಿಗೆ ಗಿಡ ಕೊಡೋದನ್ನು ನಾವು ಚಿತ್ರೀಕರಿಸ್ತಾ ಇದ್ದೇವೆ. ಇದೊಂದು ವಿಶಿಷ್ಟ ಕಾರ್ಯಕ್ರಮ. ಎಲ್ಲರೂ ಮದುವೆ ಮಾಡುವಾಗ ಇನ್ನೇನೋ ಉಡುಗೊರೆ ಕೊಡುವ ಬದಲಿಗೆ ಇದನ್ನೇ, ಗಿಡಗಳನ್ನೇ ಕೊಡುವುದು ಎಲ್ಲರೂ ಅನುಕರಿಸಬೇಕಾಗಿ ನನ್ನದೊಂದು ಆಶಯ. ಹಸಿರೇ ಉಸಿರು ಆಗ್ಲಿ, ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರಿ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಈ ಗಿಡ ಉಡುಗೊರೆಯಾಗಿ ಕೊಡುವ ಒಂದು ಐಡಿಯಾ ನಿಮ್ಮ ತಲೆಗೆ ಯಾಕೆ ಬಂತು? ನಿಮ್ಮ ಉದ್ದೇಶ? ನಾನು ಮೊದಲಿನಿಂದಲೂ ವೃಕ್ಷ ಪ್ರೇಮಿ. ಆದಷ್ಟು ಹಸಿರನ್ನ ಭೂಮಿಯಲ್ಲಿ ಪಸರಿಸಬೇಕನ್ನೋದು ನನ್ನ ಆಶಯ. ಆದ್ರಿಂದ ಈ ಕಾರ್ಯಕ್ರಮ ಹಂಚಿಕೊಂಡಿದ್ದೆ. ಬರೀ ಬೇರೆ ಏನಾದ್ರು ಉಡುಗೊರೆ ಕೊಟ್ಟರೆ ಅದು ಕ್ಷಣಿಕ ಕ್ಷಣಿಕ, ಇದು ಆದರೆ ಒಂದು ಮರ ಅವರು ನೆಟ್ಟು ಬೆಳೆಸಿದ್ರೆ ಶಾಶ್ವತವಾಗಿ ಇರುತ್ತದೆ ಅಂತ ನನ್ನ ಭಾವನೆ. ತೆಗೆದುಕೊಂಡು ಹೋದವರೆಲ್ಲರೂ ಇದನ್ನೇ ಸಾಕಿ ಸಲಹೆ ಹಸಿರನ್ನ ಉಳಿಸಬೇಕಾಗಿ ನನ್ನ ವಿನಂತಿ. ಆಗ್ಲಿ, ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡಿದ್ರಿ ಶಾಸ್ತ್ರಿಗಳು. ಎಲ್ಲರೂ ಈ ಇದನ್ನ ಅನುಕರಿಸುವಂತಾಗ್ಲಿ. ಮನೆಗೊಂದು ಮರ. ಮನೆಗೊಂದು ಮರ ಇರ್ಲಿ, ಕರೆಕ್ಟ್. ಒಳ್ಳೆ ಸ್ಲೋಗನ್ ಶಾಸ್ತ್ರಿಗಳಲ್ಲಿ ಇದು ಮಾಡಿದ್ದೀನಿ. ಶೀರ್ಷಿಕೆ ಮನೆಗೊಂದು ಮರ. ಮನೆಗೊಂದು ಮರ. ಆಯ್ತು ಆಯ್ತು ಆಯ್ತು. ಹರಿಓಂ ಹರಿಓಂ. ನಾನು ದಿವಂಗತ ನರಸಿಂಹ ಶಾಸ್ತ್ರಿಗಳ ಮಗ, ಹಾಗೆ ಆಸ್ತಿಕ ಶಾಸ್ತ್ರಿಗಳ ತಮ್ಮ. ಅಂದ್ರೆ ಇವತ್ತು ಮದುವೆ, ಇವತ್ತು ಮದುವೆ ಮಾಡುವವರ ತಮ್ಮ. ಈ ಮದುವೆ ಪ್ರಯುಕ್ತ ಈ ಗಿಡ ನೆಡುವ, ಪ್ರತಿಯೊಂದು ಮನೆಗೂ ಒಂದು ಗಿಡ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆ ನಾವು ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯ ಕಾರ್ಯಕರ್ತ. ಈ ಕಾರ್ಯವನ್ನು ನಾವು ವರ್ಷ ಪೂರ್ತಿ ಬೇರೆ ಬೇರೆ ಹಳ್ಳಿಗಳಲ್ಲಿ ನಡೆಸ್ತಾ ಇರ್ತೀವಿ. ಹೌದಾ? ನೀವು ವಿವೇಕಾನಂದ ಕೇಂದ್ರದ? ನಾನು ವಿವೇಕಾನಂದ ಕೇಂದ್ರದ ಕರ್ನಾಟಕ ವಿಭಾಗದ ಸಂಘಟಕ. ಸಂಘಟಕ ಆಗ್ಲಿ, ಧನ್ಯವಾದಗಳು ಶಾಸ್ತ್ರಿಗಳು. ಧನ್ಯವಾದ. ಇದು ಮದುವೆ ಮನೆಯಲ್ಲಿ ಎಲ್ಲರಿಗೂ ಕೊಡುದು ತುಂಬಾ ಒಳ್ಳೆ ಕೆಲಸ ಇದೆ. ಇದನ್ನ ಎಲ್ಲರೂ ತಗೊಂಡೋಗಿ ಇದನ್ನ ಸರಿಯಾಗಿ ನೆಟ್ಟು ಬೆಳೆಸಬೇಕಂತ ನಾ ಹೇಳೋದು. ಅಲ್ಲ, ಕರೆಕ್ಟ್ ಕರೆಕ್ಟ್. ನೀವು ಒಂದು ಗಿಡ ತಗೊಂಡಿದ್ದೀರಿ ಅಲ್ವಾ? ನಾವು ಒಂದು ಗಿಡ ತಗೊಂಡಿದ್ದೇನೆ. ತಗೊಂಡಿದ್ದೀವಿ. ಆಗ್ಲಿ, ಧನ್ಯವಾದ. ಇದು ಏನ್ ಗಿಡ ಮದುವೆ ಹೆಸರು? ತೇಗ. ತೇಗ. ಓ, ಹಾಗಾದ್ರೆ ಇವರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರಲ್ಲ ಮದುವೆ ಮನೆಯಲ್ಲಿ ಅಲ್ವಾ? ಒಂದು ಪರಿಸರ ಪ್ರಜ್ಞೆ ಬೆಳೆಸಿ, ಒಳ್ಳೆ ಕೆಲಸ. ಹೌದು, ಆಗ್ಲಿ. ಗಿಡ ನೆಟ್ಟು ಬೆಳೆಸಿದ ಬರೀ ಘೋಷಣೆ ಮಾತ್ರ ಅಲ್ಲ. ಹೌದು, ಗಿಡನೇ ಕೊಟ್ಟಿದ್ದಾರೆ. ಗಿಡನೇ ಮದುವೆ ಮನೆ ಬೇರೆ ಉಡುಗೆ ಕೊಡೋದಕ್ಕಿಂತ ಇದೇ ಒಳ್ಳೆದಿತ್ತು. ಇದನ್ನೇ ಕೊಟ್ಟಿದ್ದಾರೆ ಅಲ್ವಾ? ಬೆಳೆಸಿ ಪೋಷಣೆ ಮಾಡೋದು ನಮ್ಮ ಕೆಲಸ. ಕೆಲಸ. ಹೌದು ಹೌದು. ಧನ್ಯವಾದಗಳು ಮಧ್ಯ. ಧನ್ಯವಾದ.